ಶಿಕ್ಷಣ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕಿದ್ದು ಬಿಜೆಪಿ. ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗಾಗಿ ಶ್ರಮಿಸಲು ಯಡಿಯೂರಪ್ಪ ಕರೆ. ಬಿಜೆಪಿ ಕಾರ್ಯಕರ್ತರು ವಿಶ್ರಾಂತಿ ಪಡೆಯದೆ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಪಣ ತೊಡಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದರು. ವಾಯುವಿ ಶಿಕ್ಷಕರ ಮತಕ್ಷೇತ್ರ ಹಾಗೂ ಪದವೀಧರ ಕ್ಷೇತ್ರದ ಚುನಾವಣೆ ಪ್ರಚಾರ ಸಭೆಯಲ್ಲಿ ಅವರು ಮಾತನಾಡಿದರು. ಪ್ರಧಾನಿ ಮೋದಿ ಒಂದು ದಿನ ವಿಶ್ರಾಂತಿ ಪಡೆದಿಲ್ಲ. ಅವರ ಹಾಗೆ ಪದಾಧಿಕಾರಿಗಳು ಪದವೀಧರ ಹಾಗೂ ಶಿಕ್ಷಕರ ಮತದಾರರನ್ನು ಕರೆತಂದು ಮತದಾನ ಮಾಡಿಸಬೇಕು. ವಿಧಾನ ಪರಿಷತ್ತಿನಲ್ಲಿ ಬಿಜೆಪಿಗೆ ಬಹುಮತ ಸಿಗಬೇಕು. ಹೀಗಾಗಿ ಬಿಜೆಪಿ ಗೆಲ್ಲುವುದು ಮುಖ್ಯವಾಗಿದೆ ಎಂದರು. ಸರ್ಕಾರಿ ನೌಕರರ ಪರವಾಗಿ ಬಿಜೆಪಿ ನಿಂತಿದೆ. ಈ ಚುನಾವಣೆಯಲ್ಲಿ ಬಿಜೆಪಿಗೆ ಬೆಂಬಲಿಸಬೇಕು. ಸಾಧನೆ ಮಾತನಾಡಬೇಕು. ಮಾತೇ ಸಾಧನೆ ಆಗಬಾರದು. ಬಿಜೆಪಿ ಅಭಿವೃದ್ಧಿ ಕಾರ್ಯಗಳನ್ನು ಮತದಾರರಿಗೆ ತಿಳಿಸುವ ಕೆಲಸ ನಡೆಯಬೇಕು ಎಂದರು. ನಾವು ಪದೇ ಪದೇ ಪ್ರಧಾನಿ ನರೇಂದ್ರ ಮೋದಿಜಿಯವರ ಹೆಸರು ನೀಡುತ್ತೇವೆ, ನೆನಪನ್ನು ಮಾಡಿಕೊಳ್ತೇವೆ. ಆದರೆ ನಾನು ನಿಮ್ಮನ್ನು ಕೇಳ್ತೇನೆ, ಕಳೆದ 8 ವರ್ಷದಲ್ಲಿ ದೇಶ ವಿದೇಶಗಳನ್ನು ಸುತ್ತಿ ಬಂದ ಮೇಲೂ ಸಹ ಒಂದು ದಿವಸ ವಿಶ್ರಾಂತಿ ತಗೊಂಡ್ರು ಅನ್ನೋದನ್ನ ನೀವೇನಾದರೂ ಕೇಳಿದ್ದೀರಾ? ಒಂದು ದಿವಸ ವಿಶ್ರಾಂತಿ ತಗೊಂಡ್ರು ಅಂದ್ರೆ ನಾವು ಹೇಳುವಂತ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ಕಳೆದ 8 ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ತಗೊಳ್ಳಿಲ್ಲ ಅಂತ ಹೇಳೋದಾದ್ರೆ ಇಲ್ಲಿರುವಂತ ನಮ್ಮ ಕಾರ್ಯಕರ್ತರು ಈ ಒಂದು ಚುನಾವಣೆಯಲ್ಲಿ 13ನೇ ತಾರೀಕಿನವರೆಗೆ ನಿಮ್ಮ ಸಂಪೂರ್ಣ ಕೆಲಸ ಕಾರ್ಯಗಳನ್ನ ಬೇರೆಯವರಿಗೆ ವಹಿಸಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಆಗೋದಿಲ್ಲ ಅನ್ನೋದಾದ್ರೆ ಅಥವಾ ಆ ರೀತಿ ಪ್ರಯತ್ನ ಮಾಡಕ್ಕೆ ನೀವು ಸಿದ್ಧ ಇಲ್ಲ ಅನ್ನೋದಾದ್ರೆ ನಾವು ನರೇಂದ್ರ ಮೋದಿಜಿಯವರ ಹೆಸರು ಹೇಳಕ್ಕೆ ಬರುತ್ತೇನೋ? ಉದಾಹರಣೆಗಳನ್ನು ಕೊಡೋದಲ್ಲ ಮುಖ್ಯ, ಅದರಂತೆ ನಡ್ಕೊಳ್ಬೇಕಾಗಿರುವಂತ ದಯಮಾಡಿ ತಾವ್ಯಾರು ಅನ್ಯತ ಭಾವಿಸ್ಬೇಡಿ. 13ನೇ ತಾರೀಕಿನವರೆಗೆ ನೀವು ಬೇರೆ ಎಲ್ಲ ಕೆಲಸವನ್ನ ಬದಿಗೊತ್ತಿ ನಮ್ಮ ಇಬ್ಬರು ಅಭ್ಯರ್ಥಿಗಳ ಗೆಲುವಿಗಾಗಿ ಸಮಯವನ್ನು ಕೊಟ್ಟು 13ನೇ ತಾರೀಕು ಮತದಾನ ದಿವಸ ನೀವೊಬ್ಬರೇ ಬರ್ತೇನೆ 7-8 ಜನ ಮತದಾರನ ಜೊತೆ ಕರ್ಕೊಂಡು ಓಟ್ ಮಾಡಿಸುವಂತ ಪ್ರಯತ್ನ ಮಾಡಿದ್ರೆ ಬಹಳ ದೊಡ್ಡ ಅಂತರದಲ್ಲಿ ನಮ್ಮ ಇಬ್ಬರು ಅಭ್ಯರ್ಥಿಗಳು ಹನುಮಂತಣ್ಣ ನಿರಾಣಿಯವರು ಅದೇ ರೀತಿ ಅರುಣ್ ಶಾಪುರ್ ಅವರು ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ, ನಿಮಗೂ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಮಾತನಾಡಿ, ಕಾಂಗ್ರೆಸ್ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿ 60 ವರ್ಷ ಆಡಳಿತ ನಡೆಸಿತು. ಈಗ ಜನಜಾಗೃತಿ ಆಗಿರುವುದರಿಂದ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಮೋದಿ ಒಬ್ಬ ಸಮರ್ಥ ನಾಯಕರಾಗಿ ದೇಶವನ್ನು ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ ಎಂದರು. ನಾನು ಕಳೆದ 10-12 ದಿವಸದಿಂದ ಇಲ್ಲೇ ಸುತ್ತಾಡಿ ಸಾಕಷ್ಟು ಮಾತಾಡಿದ್ದೀನಿ, ಏನು ಕೇಳುವಂತದ್ದೇನಿಲ್ಲ. ಇವತ್ತು ಲಕ್ಷ್ಮಣ ಸವದಿ ಅವರು ಮತ್ತು ಉಮೇಶ್ ಕತ್ತಿ ಅವ್ರು ಹೇಳಿದ, ಪಾಪ ವಯಸ್ಸಾಗ್ಯದ, ಅವ್ರಿಗೆ ತೊಂದರೆ ಕೊಡಬೇಡ್ರಿ, ಮಕ್ಕಳನ್ನ ಆಡಿಸ್ಕೊತ ಮೊಮ್ಮಕ್ಕಳನ್ನ ಆಡಿಸ್ಕೊತ ಮನೆಯಾಗಿರಲಿ ಅಂತ ಹೇಳಿ ಪ್ರಕಾಶ್ ಹುಕ್ಕೇರಿ ಅವ್ರಿಗೆ ವಿಶ್ರಾಂತಿ ಕೊಡ್ರಿ ಅಂತ ಹೇಳಿದಾರೆ. ಆ ಕೆಲಸ ಮಾಡ್ಲಿಕ್ಕೆ ನೀವೆಲ್ಲ ಗಟ್ಟಿಯಾಗಿ ಬಂದು ಕೂತಿರೋದ್ ನನ್ನ ಆಸೆ ಅದ. ಬಂಧುಗಳೇ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷದಲ್ಲಿ 60 ವರ್ಷದ ಕಾಂಗ್ರೆಸ್ನವರೇ ದೇಶದ ಉದ್ದಗಳಕ್ಕೂ ಆಡಳಿತವನ್ನು ಮಾಡಿದರು. ಕಾಂಗ್ರೆಸ್ನವರು ಈ ದೇಶದಲ್ಲಿ ಮಾಡಿದ ಮಹಾನ್ ಕಾರ್ಯ ಅಂದರೆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿದ್ರು, ಧರ್ಮ ಧರ್ಮಗಳ ಮಧ್ಯೆ ವಿಷ ಬೀಜ ಬಿತ್ತಿದ್ರು, ದೀನ ದಲಿತರ ಕಲ್ಯಾಣ ಮಾಡಲಿಲ್ಲ, ಬಡವರ ಏಳಿಗೆ ಆಗಲಿಲ್ಲ, ರೈತರ ಹೆಸರನ್ನ ಕೇವಲ ಚುನಾವಣೆ ಭಾಷಣಕ್ಕೆ ಉಪಯೋಗ ಮಾಡಿಕೊಂಡ್ರು.
ಆದರೆ ಯಾರ ಕಲ್ಯಾಣನೂ ಆಗಲಿಲ್ಲ, ದೇಶದ ಉದ್ಧಾರನೂ ಆಗಲಿಲ್ಲ, ಮತ್ತು ಪ್ರಪಂಚದ ಯಾವುದೇ ದೇಶದಲ್ಲಿ ಉತ್ತಮ ಬಾಂಧವ್ಯವನ್ನು ಹೊಂದಲಿಲ್ಲ. ಅದರ ಪರಿಣಾಮ ಭಾರತದ ಪ್ರಧಾನಮಂತ್ರಿಗಳು ಯಾವುದೇ ದೇಶಕ್ಕೆ ಬಂದರೂ ಸಾಲ ಕೇಳಲಿಕ್ಕೆ ಬರ್ತಾರೆ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿಹೋಗಿತ್ತು. ಆದರೆ ಇಂದು ನರೇಂದ್ರ ಮೋದಿಜಿಯವರು ಅಧಿಕಾರಕ್ಕೆ ಬಂದ ಮೇಲೆ ತಾವು ನೋಡ್ತಾ ಇದ್ದೀರಿ, ನೂರಾರು ದೇಶಗಳವರು ನರೇಂದ್ರ ಮೋದಿಜಿಯವರು ನಮ್ಮ ದೇಶಕ್ಕೆ ಬರಬೇಕು, ನಮ್ಮ ದೇಶಕ್ಕೆ ಬರಬೇಕು, ನಾವು ಭಾರತದ ಜೊತೆಯಲ್ಲಿ ಬಾಂಧವ್ಯವನ್ನು ಬೆಳೆಸಲಿಕ್ಕೆ ತಯಾರಿದ್ದೀವಿ, ಬಂಡವಾಳ ಹೂಡಲಿಕ್ಕೆ ತಯಾರಿದ್ದೀವಿ, ವ್ಯಾಪಾರ ವಹಿವಾಟು ಮಾಡ್ಕೊಳ್ಳಿಕ್ಕೆ ತಯಾರಿದ್ದೀವಿ, ಬರಬೇಕು ಅಂತ ಹೇಳಿ ರತ್ನಗಂಬಳಿ ಆಚೆ ಕರೀತಾ ಇದ್ದ. ನಾನು ಕೇಳ್ತೇನೆ, ಕಾಂಗ್ರೆಸ್ನವರಿದ್ದಾಗ ಪ್ರಪಂಚದ ಬೇರೆ ದೇಶದವ್ರು ನಮಗೆ ಬರಬೇಡಂತಿದ್ರು, ಅವತ್ತು ಮೋದಿ ಅವ್ರನ್ನ ಯಾತಕ್ಕಾಗಿ ಕರೀತಾ ಇದ್ದಾರೆ? ಮೋದಿ ಒಬ್ಬ ಸಮರ್ಥ ನಾಯಕ, ದೇಶದ ಘನತೆ ಗೌರವವನ್ನ ಎತ್ತಿ ಹಿಡಿತಕ್ಕಂತ ನಾಯಕರು. ಲಕ್ಷ್ಮಣ್ ಸವದಿ ಮಾತನಾಡಿ, ವಿಧಾನ ಪರಿಷತ್ ಗಂಜಿ ಕೇಂದ್ರವಲ್ಲ, ಅದೊಂದು ಚಿಂತಕರ ಚಾವಡಿ. ವಿಶ್ರಾಂತಿ ತೆಗೆದುಕೊಳ್ಳುವ ವ್ಯಕ್ತಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿರುವುದು ಯಾವ ಕಾರಣಕ್ಕಾಗಿ ಎಂದು ಟೀಕಿಸಿದರು. ವಿಧಾನಸಭೆ ಚುನಾವಣೆ ಮತ್ತು ವಿಧಾನ ಪರಿಷತ್ ಚುನಾವಣೆ ನಡೀತಕ್ಕಂಥದ್ರಲ್ಲಿ ಎರಡು ನಾವು ಅವಲೋಕನ ಮಾಡತಕ್ಕಂಥ ಎರಡು ಮನೆಗಳಿವೆ, ಒಂದು ವಿಧಾನಸಭೆ, ಇನ್ನೊಂದು ವಿಧಾನ ಪರಿಷತ್. ವಿಧಾನಸಭೆಯಲ್ಲಿ ಆಗಿರ್ತಕ್ಕಂಥ ಅನೇಕ ಕರಾವುಗಳು ಪಾಸ್ ಆಗಿದೆ, ವಿಧಾನ ಪರಿಷತ್ತಿಗೆ ಬಂದಾಗ ಅದರ ಕುಲಂಕುಷವಾಗಿ ಅಧ್ಯಯನ ಮಾಡಿ ಯಾವುದು ಸರಿ ಇದೆ ಯಾವುದು ತಪ್ಪು ಅಂತಕ್ಕಂಥದ್ದು ಅವಲೋಕನ ಮಾಡಿಕೊಳ್ತಕ್ಕಂಥ ಅದು ಮೇಲ್ಮನೆ ಅಂತ ಹೇಳಿ ನಾವೆಲ್ಲರೂ ಕರಿತೀವಿ. ಮೇಲ್ಮನೆಗೆ ಹೋಗ್ತಕ್ಕಂಥವರು ಬಹಳ ಅಧ್ಯಯನ ಮಾಡಿಕೊಂಡು ಕಾನೂನದ ಅರಿವನ್ನು ತಿಳ್ಕೊಂಡು ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳ ಬಗ್ಗೆ ಒಂದು ಚಿಂತನೆಯನ್ನು ಮಾಡತಕ್ಕಂಥ ಒಂದು ಚಿಂತನ ಚಾವಡಿ ಅಂತ ಹೇಳಿ ನಾವೆಲ್ಲರೂ ಕರಿತೀವಿ, ಚಿಂತಕರ ಚಾವಡಿ. ಇಲ್ಲಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಇಲ್ಲಿ ಮತದಾರರು ಯಾರು? ಶಿಕ್ಷಕರು ಮತ್ತು ವಿದ್ಯಾವಂತರು. ನೀವು ಒಂದು ವೇಳೆ ಆಲೋಚನೆ ಮಾಡಲಾರದ ಮತಗಳನ್ನು ಹಾಕಿದರೆ ದೇಶದ ಗತಿ ಏನಾದೀತು ಅಂತಕ್ಕಂಥದ್ದು ಸ್ವಲ್ಪ ಆದರೂ ನೀವು ಅವಲೋಕನ ಮಾಡ್ತೀರಿ ಅಂತ ಹೇಳಿ ನನ್ನೊಂದು ಬಯಕೆ ಇದೆ ಮತ್ತು ನನಗೆ ಅದರ ಬಗ್ಗೆ ಕಾಳಜಿನೂ ಕೂಡ ಇದೆ. ಯಾರನ್ನು ಕಳಿಸ್ಬೇಕು? ನಮ್ಮ ಎರಡು ಅಭ್ಯರ್ಥಿಗಳಿದೆ. ಪದವೀಧರ ಕ್ಷೇತ್ರದಿಂದ ಹನುಮಂತ ನಿರಾಣಿ ಆರು ವರ್ಷಗಳ ಕಾಲ ಕಾರ್ಯವನ್ನು ಮಾಡಿ ಪದವೀಧರರ ಬಗ್ಗೆ ಏನಾದರೂ ಒಂದು ಕೊಡುಗೆಯನ್ನು ಕೊಟ್ಟಿದ್ರೆ ಅದು ನಿರಾಣಿ ಕುಟುಂಬದ ಕಾರ್ಯ ಅಂತ ಹೇಳಿ ಇವತ್ತು ನಾವು ಹೇಳ್ಕೋಬೇಕಾಗುತ್ತೆ. ಸಚಿವ ಉಮೇಶ್ ಕತ್ತಿ ಮಾತನಾಡಿ, ರಾಜಕಾರಣದಲ್ಲಿ ಉದ್ಯೋಗ ಮಾಡಿಕೊಂಡಿರುವ ಪ್ರಕಾಶ್ ಹುಕ್ಕೇರಿ ಪದವೀಧರ ಮತ್ತು ಶಿಕ್ಷಕರು ಅಲ್ಲ, ಅವರಿಗೇಕೆ ಮತ ಹಾಕುತ್ತೀರಾ ಎಂದು ಪ್ರಶ್ನಿಸಿದರು. ವ್ಯಕ್ತಿ ಚುನಾವಣೆ ಸ್ಪರ್ಧೆ ಮಾಡಿದರು, ಅವರು ಪ್ರಕಾಶ್ ಹುಕ್ಕೇರಿ ಅವರು ಕಾಂಗ್ರೆಸ್ನ ಅಭ್ಯರ್ಥಿ. ಇದನ್ನ ಯಾಕೆ ಹೇಳ್ತಾರಪ್ಪ ಅಂದ್ರೆ, ಉದ್ಯೋಗ ಕಳೆದುಕೊಂಡ್ಮೇಲೆ ಉದ್ಯೋಗ ಹುಡುಕಾಗುವಂತ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಕಾರಣ ಅಂದ್ರೆ ಇವತ್ತು ತಾವು ಯಾರು ನಿಕ್ಕಿಲ್ಲ, ಇಷ್ಟೆಲ್ಲ ಭಾಷಣಗಳಾದ್ರೆ ನಗ್ತಾ ಎಲ್ಲ ನಗಲ್ಸುತ್ತೇ ನಮ್ಮ ವಿಚಾರ. ಒಂದು ಕಡೆ ಶಿಕ್ಷಕರು ಅಲ್ಲ, ಇನ್ನೊಂದು ಕಡೆ ಗ್ರ್ಯಾಜುಯೇಟು ಅಲ್ಲ, ಅವು ಯಾವ ಉದ್ಯೋಗವೂ ಬರೋಂಗಿಲ್ಲ. ಬರೋ ಉದ್ಯೋಗ ರಾಜಕಾರಣ ಒಂದೇ, ಅವರು ಒಂದೇ, ನಂದು ಒಂದೇ, ರಾಜಕಾರಣ ಒಂದೇ. ನಮ್ಮ ಸ್ವಲ್ಪ ಉದ್ಯೋಗ ಬರ್ತೈತಿ, ಆದರೆ ಅವರಷ್ಟು ಉದ್ಯೋಗ ಬರುತ್ತೆ, ಉದ್ಯೋಗ ಹೊಡೆದ್ಬಿಟ್ಟು ಬೇರೆ ಇನ್ನೇನು ಮನೆಗಿಲ್ಲ. ಸಚಿವೆ ಶಶಿಕಲಾ ಜೊಲ್ಲೆ ಮಾತನಾಡಿ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಶಿಕ್ಷಕರ ಬೇಡಿಕೆಗೆ ಸ್ಪಂದಿಸಿದ್ದಾರೆ, ಅರುಣ್ ಶಹಾಪುರ್ ಒಳ್ಳೆಯ ಕೆಲಸಗಾರ ಎಂದರು. ಇವತ್ತು ನಾವು ಶಿಕ್ಷಕರ ಮತ್ತು ಪದವೀಧರ ಮತಕ್ಷೇತ್ರದ ಚುನಾವಣೆಗೆ ಹೋಗ್ತಾ ಇದ್ದೀವಿ. ನಾವು ಅನೇಕ MLA ಚುನಾವಣೆ ಇರ್ಬೋದು, MP ಚುನಾವಣೆ ಇರ್ಬೋದು, ನಾವು ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾ ನಾವೆಲ್ಲರೂ ಕೂಡ ನಾವು ಕಣದಲ್ಲಿ ಇಳಿದಿರ್ತೀವಿ. ಆದರೆ ವಿಶೇಷವಾಗಿ
शिक्षक पदवीधर यह एर क्षेत्र नोड़ा निजवा कूड़ा नानु बहुत अभिमानदी हेतने कर्नाटक भारतीय जनता पक्ष सरकार इतना शिक्षक न्याय कार्यक्रम नम सरकार आगे अंतन नानोदे बयसता है। ಪರಿಷತ್ ಮಾಜಿ ಮುಖ್ಯ ಸಚೇತಕ ಮಹಾಂತೇಶ್ ಕೌಟಗಿಮಠ್ ಮಾತನಾಡಿ, ಖಾಸಗಿ ಶಾಲೆಗಳಿಗೆ ಯಡಿಯೂರಪ್ಪ ಅನುದಾನ ನೀಡಿದ್ದಾರೆ, ಜ್ವಲಂತರ ಸಮೋ ಪರಿಹಾರ ನೀಡಿರುವುದು ಬಿಜೆಪಿ, ವಿರೋಧ ಪಕ್ಷದ ಅಭ್ಯರ್ಥಿ ರಾಜಕೀಯ ಪುನರಕ್ಕಾಗಿ ಸ್ಪರ್ಧೆ ಮಾಡಿದ್ದಾರೆ, ವಿನಃ ಶಿಕ್ಷಣದ ಅಭಿವೃದ್ಧಿಗಾಗಿ ಸ್ಪರ್ಧೆ ಮಾಡಿಲ್ಲ ಎಂದರು. ಅಭ್ಯರ್ಥಿಗಳು ಆಗಿರತಕ್ಕಂತ ಸನ್ಮಾನ್ಯ ಹನುಮಂತ ನಿರಾಣಿಯವರು ಉತ್ತರ ಕರ್ನಾಟಕದ ದೊಣಿಯಾಗಿ ಈ ಭಾಗದ ಜ್ವಲಂತ ಸಮಸ್ಯೆಗಳಾಗಿರತಕ್ಕಂತ ಆಲ್ಮಟ್ಟಿ ಯಂತ್ರವನ್ನ 524 ಮೀಟರ್ ಮಾಡತಕ್ಕಂತ ವಿಚಾರ ಆಗಿರಬಹುದು, ಮಹದಾಯಿ ವಿಚಾರ ಆಗಿರಬಹುದು, ಈ ಭಾಗದ ಸಮಸ್ಯೆಗಳನ್ನು ಪರಿಹಾರ ಮಾಡುವಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದವರು ಹನುಮಂತ ನಿರಾಣಿಯವರು. ಅಂತ ಇಬ್ಬರು ಶಾಸಕರನ್ನ ಮತ್ತೊಮ್ಮೆ ವಿಧಾನ ಪರಿಷತ್ತಿಗೆ ಕಳಿಸತಕ್ಕಂತ ಬಹಳ ಮಹತ್ವಪೂರ್ಣವಾಗಿರತಕ್ಕಂತ ಚುನಾವಣೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ಕರ್ನಾಟಕದ ವಿಧಾನ ಪರಿಷತ್ತಿಗೆ ತನ್ನದೇ ಆಗಿರತಕ್ಕಂತ ಇತಿಹಾಸ, 100 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತ ವಿಧಾನ ಪರಿಷತ್ತಿನಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ನಮ್ಮದೇ ಆಗಿರತಕ್ಕಂತ ಸ್ಪಷ್ಟ ಬಹುಮತವಿಲ್ಲ. ರಾಜ್ಯದ ಆಡಳಿತ ಚುಕ್ಕಾಣಿಯನ್ನು ಹಿಡಿದ ಸನ್ಮಾನ್ಯ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದ ನಂತರ ಪ್ರವಾಹ ಇಡೀ ನಮ್ಮ ಕರ್ನಾಟಕ ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗಕ್ಕೆ ಕೃಷ್ಣಾ ನದಿಗೆ ಪ್ರವಾಹ ಬಂದಾಗ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಭಾರತ ದೇಶದಲ್ಲಿ ಮತ್ತು ಕರ್ನಾಟಕದ ಇತಿಹಾಸದಲ್ಲಿ ಮನೆ ಕಳೆದುಕೊಂಡವರಿಗೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದು ಕರ್ನಾಟಕದ ಇತಿಹಾಸ ಅಂತಕ್ಕಂತ ಮಾತನ್ನ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಪದವೀಧರ ಬಿಜೆಪಿ ಅಭ್ಯರ್ಥಿ ಹನುಮಂತ್ ನಿರಾಣಿ ಮಾತನಾಡಿ, ಕೊರೋನಾ ಸಂದರ್ಭದಲ್ಲಿ ನಾಯಕವಾದಿಗಳಿಗೆ ಸಹಾಯವಾಗಿ ಯಡಿಯೂರಪ್ಪ 10 ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ. ಕೊರೋನಾ ಸಂಕಷ್ಟ ಕಾಲದಲ್ಲಿ ಸಾಧ್ಯವಾದಷ್ಟು ಸಹಾಯ ಮಾಡಲಾಗಿದೆ, ಮತ್ತೊಮ್ಮೆ ಅವಕಾಶ ಕಲ್ಪಿಸಬೇಕು ಎಂದರು. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ 2016 ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿ ತಮ್ಮ ಮುಂದೆ ಬಂದು ಮತಯಾಚನೆ ಮಾಡಿದಾಗ ಅತ್ಯಂತ ಹೆಚ್ಚು ಬಹುಮತದಿಂದ ಗೆದ್ದು 6 ವರ್ಷಗಳ ಕಾಲ ಶಾಸಕರಾಗಲಿಕ್ಕೆ ಆಶೀರ್ವಾದವನ್ನು ಮಾಡಿರತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ಪಕ್ಷದ ಹಿರಿಯರ ಆಶೀರ್ವಾದದಿಂದ ತಮ್ಮೆಲ್ಲರ ಬೆಂಬಲ ಸಹಕಾರದಿಂದ 2ನೇ ಬಾರಿಗೆ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ಮತಯಾಚನೆಗಾಗಿ ನಾನು ತಮ್ಮ ಮುಂದೆ ಬಂದು ನಿಂತಿದ್ದೇನೆ. ಮತ್ತೊಮ್ಮೆ ತಮ್ಮ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡಿ ಮತ್ತೆ 6 ವರ್ಷಗಳ ಕಾಲ ಪದವೀಧರ ಕ್ಷೇತ್ರದ ಸೇವೆ ಮಾಡತಕ್ಕಂತ ತಮ್ಮೆಲ್ಲರ ಧ್ವನಿಯಾಗಿ ಕೆಲಸ ಮಾಡತಕ್ಕಂತ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಕಳಕಳಿಯ ಪ್ರಾರ್ಥನೆಯನ್ನು ಮಾಡಿಕೊಂಡು, ಕಳೆದ 6 ವರ್ಷದ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಶಿಕ್ಷಕ ಕ್ಷೇತ್ರ ಇರ್ಬೋದು, ಪದವೀಧರ ಕ್ಷೇತ್ರ ಇರ್ಬೋದು, ಇನ್ನಿತರ ನೀರಾವರಿ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ತಮ್ಮೆಲ್ಲರ ಧ್ವನಿಯಾಗಿ ವಿಧಾನ ಪರಿಷತ್ತಿನಲ್ಲಿ ಮಾತನಾಡುವುದರ ಜೊತೆಗೆ ಸರ್ಕಾರದ ಜೊತೆಗೆ ಅನೇಕ ಸಮಾಲೋಚನೆಯನ್ನು ಮಾಡಿ ಸಮಸ್ಯೆಗಳಿಗೆ ಇತ್ಯರ್ಥ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದೀವಿ. ಅದರ ಜೊತೆಯಲ್ಲಿ ಸಾಕಷ್ಟು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಸಾಧನೆಯನ್ನು ನಮ್ಮ ಆಗಿದ್ರೆ ಅದು ಭಾರತೀಯ ಜನತಾ ಪಕ್ಷ ಆಡಳಿತದ ಕಾಲಘಟ್ಟದಲ್ಲಿ ಅಂತಕ್ಕಂಥ ಮಾತನ್ನು ನಾವೆಲ್ಲರೂ ಕೂಡ ಬಹಳ ಸಂತೋಷದಿಂದ ಹೇಳಿಕೆ ಬಯಸ್ತಾ ಇದ್ದೀವಿ. ಶಿಕ್ಷಕರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅರುಣ್ ಶಹಾಪುರ್ ಮಾತನಾಡಿ, ಕಾಲ್ಪನಿಕ ವೇತನ ತಡೆ ಹಿಡಿದಿದ್ದು ಕಾಂಗ್ರೆಸ್ ಪಕ್ಷ, ಹೀಗಾಗಿ ಬರುವ ಚುನಾವಣೆಯಲ್ಲಿ ಬಿಜೆಪಿಯನ್ನು ಬೆಂಬಲಿಸಬೇಕು ಎಂದರು. ಪ್ರಪ್ರಥಮವಾಗಿ ಕಳೆದ 12 ವರ್ಷಗಳ ಕಾಲ 2 ಅವಧಿಗೆ ನನ್ನನ್ನ ಬೆಂಬಲಿಸಿ ಆಶೀರ್ವದಿಸಿ ಶಿಕ್ಷಕರ ಧ್ವನಿಯಾಗಿ ಸದನದಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಸನ್ಮಾನ್ಯ ಯಡಿಯೂರಪ್ಪನವರ ಆದಿಯಾಗಿ ವೇದಿಕೆ ಮೇಲಿರುವಂತ ಪಕ್ಷದ ಎಲ್ಲ ಹಿರಿಯರಿಗೂ ತಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. 3ನೇ ಬಾರಿಗೆ ಮತ್ತೊಮ್ಮೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವುದಕ್ಕಾಗಿ ಚಿರಋಣಿಯಾಗಿದ್ದೇನೆ. ತಾವೆಲ್ಲರೂ ಕೂಡ ನನ್ನನ್ನ ಬೆಂಬಲಿಸಿ ಆಶೀರ್ವದಿಸಿ ಪ್ರಥಮ ಪ್ರಾಶಸ್ತ್ಯದ ಮತ ನೀಡಿ ಆಯ್ಕೆ ಮಾಡಿ ಅನ್ನುವಂತ ವಿನಂತಿಯನ್ನ ಕೈ ಮುಗಿದು ತಮ್ಮಲ್ಲಿ ಮಾಡಿಕೊಳ್ಳುತ್ತೇನೆ. ಬಂಧುಗಳೇ, ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪ ಅವರು ಅಂತ ಹೇಳಿದ್ರು ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳಿದ್ರೆ ಬಿ ಎಸ್ ಯಡಿಯೂರಪ್ಪ, ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ.
ಯಡಿಯೂರಪ್ಪನವರ ಬಾಯಿಯಿಂದ ಅವ್ರ ಮಾತು ಕೇಳಬೇಕು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವಂಥದ್ದನ್ನ 12 ವರ್ಷಗಳ ಹಿಂದೆ ಹೇಳಿರುವಂತ ಕೀರ್ತಿ ಅದು ಯಾರಿಗಾದ್ರೂ ಸೇರ್ತದೆ ಅಂತ ಹೇಳಿದ್ರೆ ಸಂತಾನ ಬಿಎಸ್ ಯಡಿಯೂರಪ್ಪನವರ ಸಾಹೇಬರಿಗೆ ಅದೇ ಸ್ಲೋಗನ್. ಇವತ್ತು ನಾವೇನ್ ಹೇಳ್ತಿದ್ದೀವಿ, ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂತ ಸಂಗತಿಯನ್ನ ಬಹಳ ಚೆನ್ನಾಗಿ ಅವತ್ತೇ ಯಡಿಯೂರಪ್ಪನವರು ಹೇಳಿದ್ರು. ಒಂದು ವೇಳೆ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಏನಾದರೂ ಒಳಿತಾಗಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯಿಂದ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿರೋ ಸಂದರ್ಭದಲ್ಲಿ ಅನ್ನುವಂಥದ್ದು ಕಠೋರ ವಾಸ್ತವ. ಎಂದೂ ಶಿಕ್ಷಣ ಕೊಡಬೇಕು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ನವರು ಯೋಚನೆ ಮಾಡಲಿಲ್ಲ. ಕಾಂಗ್ರೆಸ್ ಯೋಚನೆ ಮಾಡಿದ್ದು ಎರಡೇ ಎರಡು ಕೆಟ್ಟ ಸಂಗತಿ. ಒಳ್ಳೆ ರಸ್ತೆ ಮಾಡಿದ್ರೆ ಜನ ಸಿಟಿಗೆ ಬರ್ತಾರೆ, ಒಳ್ಳೆ ಶಿಕ್ಷಣ ಕೊಟ್ಟರೆ ಶಾಣ್ಯರಾಗ್ತಾರೆ. ಈ ಎರಡೂ ಆಗಲಾರ್ದ ನೋಡ್ಕೊಂಡೇ 60 ವರ್ಷ ಅವರ ಆಡಳಿತವನ್ನು ಮಾಡುವ ಕೆಲಸ ಮಾಡಿದ್ರು. ಆದ್ರೆ ಭಾರತೀಯ ಜನತಾ ಪಾರ್ಟಿ ಮಾತ್ರ ಜನರಿಗೆ ಶಿಕ್ಷಣ ಕೊಟ್ಟು ಅಭಿವೃದ್ಧಿಯನ್ನು ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡಿತು. ಈ ಸಂದರ್ಭದಲ್ಲಿ ಸಚಿವ ಮುರುಗೇಶ್ ನಿರಾಣಿ, ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ಶಾಸಕರಾದ ಪಿ ರಾಜೀವ್, ದುರ್ಯೋಧನ ಐಹೊಳೆ, ಮಹೇಶ್ ಕುಮಟೊಳ್ಳಿ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್, ಪರಿಷತ್ ಮಾಜಿ ಮುಖ್ಯ ಸಚೇತಕ ಮಹಾಂತೇಶ್ ಕೌಡ್ಗಿಮಠ್, ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ, ಜಗದೀಶ್ ಕೌಡ್ಗಿಮಠ್, ಬಿಜೆಪಿ ಅಭ್ಯರ್ಥಿ ಅರುಣ್ ಶಹಾಪುರ್, ಹನುಮಂತ್ ನಿರಾಣಿ, ವೈ ನಾರಾಯಣಸ್ವಾಮಿ, ಸಂಜಯ್ ಕೌಡ್ಗಿಮಠ್, ಶಶಿಕಾಂತ್ ನಾಯಕ್, ದುಂಡಪ್ಪ ಬೆಂಡವಾಡೆ, ಅಶೋಕ್ ಹರಗಾಪುರೆ, ಭರತೇಶ್ ಬನವನೆ, ಮಲ್ಲಿಕಾರ್ಜುನ್ ಕೋರೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.